ಎಷ್ಟು ದೊಡ್ಡದಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂದರೆ ತಮಿಳು ತೆಲುಗು ಕನ್ನಡ ಮೂರು ಭಾಷಾ ಪ್ರದೇಶಗಳಲ್ಲಿ ಹರಡಿತ್ತದು. ದೊಡ್ಡ ರಾಜ ಇಲ್ವಲ್ಲ, ಸಮ್ರಾಟ ಇಲ್ಲ, ನಮಗೆ ತಾಕತ್ತಿಲ್ಲ, ಪರದೇಶಿಗಳಾಗಿದ್ದೀವಿ. ಅವ್ರಿಗೆ ಮೂರು ಜನ ಮಕ್ಕಳು, ನಾಲ್ಕು ಜನ ಇದ್ದರು ಒಬ್ಬ ಸತ್ತೋದ ಅಂತಾರೆ, ಬೇಡ. ವಾಸ್ತವ ಸಂಸ್ಕೃತಿ ಮೂರು ಜನ ಮಕ್ಕಳು ಪುನಃ ಒಟ್ಟುಗೂಡಿಸ್ತಾರೆ. ಚಿಂದಿ ಚಿಂದಿ ಚೂರು ಚೂರಾಗಿದ್ದ ವಿಜಯನಗರ ಸಾಮ್ರಾಜ್ಯ ಒಟ್ಟುಗೂಡಿಸ್ತಾನೆ, ಮಾರ್ಕ್ ಹಾಕ್ತಾನೆ, ಬಾರ್ಡರ್ ಎಳಿತಾನೆ. ತಮಿಳು ಮಾತಾಡೋ ಭಾಗ ಒಂದು, ತೆಲುಗು ಮಾತಾಡೋ ಭಾಗ ಒಂದು, ಕನ್ನಡ ಮಾತಾಡೋ ಭಾಗ ಒಂದು, ಮೂರು. ಅದು ಒಂದೊಂದು ಮಂಡಲ. ಕನ್ನಡ ಮಾತಾಡೋ ಮಂಡಲ, ತಮಿಳು ಮಾತಾಡೋ ಮಂಡಲ, ತೆಲುಗು ಮಾತಾಡೋ ಮಂಡಲ, ಮೂರು ಜನ ಮಕ್ಕಳಿಗೂ ಹಂಚಿಕೊಡ್ತಾನೆ. ಅವ್ರ ಗವರ್ನರ್ ಆಗಿ, ಇಲ್ಲ ಡಿವಿಷನಲ್ ಕಮಿಷನರ್ ಅಂತ ಇವತ್ತು ಹೇಳ್ಕೊಳ್ಳ, ಒಂದ ಡಿವಿಷನ್ಗೆ ಒಬ್ಬ ಇಬ್ಬ ಹೆಡ್, ನೀವು ರಾಜ್ಯ ಆಡ್ಕೊಳ್ರಿಯ. ಶ್ರೀರಂಗರಾಯ ಅನ್ನೋನು ಮಂಡಲಾಧೀಶ ಆಗ್ತಾನೆ. ಏನು ಕರೆ ಮಂಡಲಾಧೀಶ, ರೀಜನಲ್ ಕಮಿಷನರ್. ಇವತ್ತು ಉದಾಹರಣೆ ಕೊಡೋದಾದ್ರೆ ತಪ್ಪು ಅಂತ ಹೇಳ್ಬೋದು, ಮಂಡಲಾಧೀಶ. ಅದಕ್ಕೆ ಹೆಡ್ ಕ್ವಾರ್ಟರ್ಸು ಶ್ರೀರಂಗಪಟ್ಟಣ. ಗ್ರಹಚಾರ ಏನು ಅಂದರೆ, ಶ್ರೀಕೃಷ್ಣ ದೇವರಾಯ ಕೂತ್ಕೊಂಡಿದ್ದ, ಅವನಿಗೆ ಬಂದದ್ದು ಧರ್ಮರಾಯನ ಮೊಮ್ಮಗ ಪರೀಕ್ಷಿತ್ ರಾಜನಿಂದ ರತ್ನ ಸಿಂಹಾಸನ. ಇವತ್ತು ನಾವು ನೋಡ್ತೀವಲ್ಲ ದಸರಾದೆ, ಅಲ್ಲಿಂದ ಬಂತು ಅಂತ ಹೇಳ್ತಾರಲ್ಲ, ಅದು ಸುಳ್ಳು. ನೂರಕ್ಕೆ ಒಂದು ಲಕ್ಷ ಪಾಲು ಸುಳ್ಳು. ಸದ್ಯ ಈಗ ಮಾತಾಡುವಾಗ ಹೋಗ್ಕೊಳ್ಳಿ, ಸಿಂಹಾಸನ ಅವರು ಕೂತಿದ್ದಂಥ ಸಿಂಹಾಸನ ಕನ್ನಡ ಮಂಡಲಾಧೀಶನಿಗೆ ಬರುತ್ತೆ, ಶ್ರೀರಂಗರಾಯಿಗೆ ಬರುತ್ತೆ, ಶ್ರೀರಂಗಪಟ್ಟಣಕ್ಕೆ ಬರುತ್ತೆ. ಅದಿನ್ಯಾವುದೋ ಮಂಡಳಿಗೆ ಹೋಗಿತ್ತು, ಅವ್ನು ಸತ್ತ, ಇವ್ರಿಗೆ ನೀನಾದರೆ ಇನ್ಚಾರ್ಜ್ ಆಗು ಅಂತ ಹೇಳ್ತಾರೆ. ಅವನು ಅಲ್ಲಿಂದ ಇಲ್ಲಿ ತಂದಿಟ್ಕೊತಾನೆ. ಆ ಕತೆ ಬೇಡ. ರತ್ನ ಸಿಂಹಾಸನ ಮಹಾರಾಜ ಕೂತ್ಕೋತಾ ಇದ್ದು, ಚಕ್ರವರ್ತಿ ಕೂತ್ಕೋತಾ ಇದ್ದು ವಿಜಯನಗರದಲ್ಲಿ. ಶ್ರೀರಂಗಪಟ್ಟಣದ ಕನ್ನಡ ಪ್ರದೇಶಕ್ಕೆ ಬರುತ್ತೆ. ವಿಜಯನಗರ ಕನ್ನಡ ಸಾಮ್ರಾಜ್ಯ ಅಲ್ಲ, ತಾವು ಹೇಳ್ಕೊತೀವಿ ಕನ್ನಡ ಸಾಮ್ರಾಜ್ಯ ಅಂತ. ವಿದ್ಯಾರಣ್ಯರು ತೆಲುಗು, ಅವ್ರ ಮಾತೃಭಾಷೆ ತೆಲುಗು, ಆಂಧ್ರದಿಂದ ಬಂದವರು. ಕೃಷ್ಣದೇವರಾಯ ತೆಲುಗು, ಕನ್ನಡನೂ ಮಾತಾಡಿರ್ಬಹುದು ಅವನು. ಅವನು ಎರಡು ಕೃತಿಗಳು ಬರೀತಾನೆ, ಜಾಂಬಾವತಿ ಕಲ್ಯಾಣ ಅಂತ ಬಂದು, ಇನ್ನೊಂದು ಯಾವುದೋ ಹೇಳ್ತೀನಿ. ಎರಡು ತೆಲುಗುಲಿ ಬರೀತಾನೆ ಅವನು. ಒಳ್ಳೆ ಕಾಮಿಡಿಯನ್ ಕತೆ ನಾವು ಕೇಳಿದ್ದೀವಿ, ತೆನಾಲಿ ರಾಮಕೃಷ್ಣ, ಅವ್ನು ಮಾತಾಡ್ತಿದ್ದೆಲ್ಲ ತೆಲುಗುಲೇ. ಇರಲಿ, ನಮಗೆ ನಷ್ಟವೇನಿಲ್ಲ. ಅವನು ಕನ್ನಡ ರಾಮರಾಮಣ ಅಂತ ಸಿನಿಮಾಗಳಲ್ಲಿ ಹೇಳಿದ್ದೀವಿ, ಅದು ಹೂ ಅಂತ ಅಂದ್ಕೊಳ್ಳ. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂಥ ಸಿಂಹಾಸನ ಶ್ರೀರಂಗಪಟ್ಟಣಕ್ಕೆ ಬಂತು. ಕೇಂದ್ರ ನಮಗೆ ಯಾರೋ ಮೈಸೂರಿದ್ದ ಪಾಳೆಗಾರಗಳಿದ್ದರಲ್ಲ, ಕಪ್ಪ ಕಾಣಿಕೆ ಕೊಡೋರು, ಬೇರೆ ಬೇರೆ ಪಾಳೆಗಾರರು ಇದ್ರು ಸುಮಾರು ಜನ, ಅವರೆಲ್ಲರೂ ವಿಜಯನಗರಕ್ಕೆ ಹಂಪೆಗೋಗಿ ಕೊಡಬೇಕಾಗಿಲ್ಲ. ಶ್ರೀರಂಗಪಟ್ಟಣಕ್ಕೆ ಹೋಗಿ ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ ಅವನು ಸಭೆ ಅರೇಂಜ್ ಮಾಡಿ, ಬನ್ನಯ್ಯ ಎಲ್ಲರೂ ದರ್ಬಾರಿಗಳು ಅಂದರೆ ಹೋಗ್ತಾರಲ್ಲ, ಮುಖ್ಯಮಂತ್ರಿ ಕರೆ ತಟ್ಟ ಓಡೋಗಲ್ವಾ, ಎಮ್ ಎಲ್ ಎಗಳು ಸೆಷನ್ ಆದಾಗ. ಆ ಥರ ನವರಾತ್ರಿ ಸಮಯದಲ್ಲಿ ಸಮಾರಂಭ ಮಾಡಿದಾಗ ಇವರೆಲ್ಲ ಹೋಗ್ತಿದ್ರು, ಹೋಗಿ ಕಪ್ಪ ಕೊಟ್ಟು ಬರೋರು. ಆ ಶ್ರೀರಂಗರಾಯ ಇದ್ದಲ್ಲ ವಿಜಯನಗರದ ಇನ್ಚಾರ್ಜ್ ಆಫೀಸರ್ ಶ್ರೀರಂಗಪಟ್ಟಣಲ್ಲಿ, ಅವನ ಬಗ್ಗೆ ಎರಡು ಕತೆ ಬರುತ್ತೆ. ಬರೀ ಕತೆಗಳೇ, ನಂಬಿದರೆ ನಂಬಿ ಬಿಟ್ಟರೆ ಬಿಡಿ. ಅವನಿಗೆ ಬೆನ್ನುಪಣಿ ರೋಗ ಬಂದಿತ್ತಂತೆ. ಬೆನ್ನುಪಣಿ ರೋಗ ಟ್ರೀಟ್ಮೆಂಟ್ ಇಲ್ಲ,
ತಲಕಾಡಿಯಲ್ಲಿ ವೈದ್ಯನಾಥೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೋಬೇಕು. ಪಕ್ಕ ಮಾಲಂಗಿಗೆ ಹೋಗಿ ಔಷಧಿ ತಗೋಬೇಕು. ಪಟ್ನ ಬಿಟ್ಟು ಅಲ್ಲಿ ಹೋಗಿ ಸೆಟ್ಲಾಗಬೇಕು. ಡಾಕ್ಟರ್ ಹೇಳಿದ್ದಾರೆ ಅಲ್ಲಿ ಬೇಡ ಕಣೆ ಇಲ್ಲೇ ಬಾ ಅಂತ ಔಷಧಿಗೆ. ಅವ್ನಿಗೆ ಮಕ್ಕಳಿಲ್ಲ. ಅಧಿಕಾರಿ ಇಲ್ಲ ಅಂದಾಗ ಏನಾಗುತ್ತೆ, ತರಲೆ ಆಗುತ್ತೆ. ಅಕ್ಕಪಕ್ಕದವರು ಮತ್ತೆ ಕಿತ್ಕೊಳಕ್ ಬರ್ತಾರೆ, ಗಲಾಟೆ. ಅದಕ್ಕೆ ಇನ್ಚಾರ್ಜ್ ರಾಜ ಒಬ್ಬರು ನೆಬ್ಬಿಸ್ಬೇಕು. ಇವನ ಕೇಳ್ತಾನೆ, ಮೈಸೂರಿನ ಸಾಮಂತ ಇದ್ದಲ್ಲ ರಾಜ ಒಡೆಯರ್ ಒಂಬತ್ತನೇ ಪಾಳೆಗಾರ, ಅವನಿಗೂ ಇವನಿಗೆ ಆಗೋಲ್ಲ. ನಮ್ಮ ಮೈಸೂರು ಕೆಸರೆ ಅಂತ ಊರ್ದಿದೆ, ಕೆಸರೆ ಶ್ರೀರಂಗಪಟ್ಟಣಕ್ಕೆ ಸೇರಿತ್ತು. ಇವ್ರು ಜಗಳ ಕಾದ್ಬಿಟ್ರೆ ನಿಮ್ಮ ಕೆಸರಲ್ಲಿ ನಮ್ಮ ಹಸುಗಳು ಮೇಯಕ್ಕೆ ಹೋದರೆ ನಿಮ್ಮವರೆಲ್ಲ ಹೊಡೆದು ಸಾಯಿಸ್ತಾರೆ ಅಂದ್ಬಿಟ್ಟು ಕಾಡಗ ಮಾಡಿ ಕಿತ್ಕೊಂಡ್ಬಿಡ್ತಾನೆ ಇವನು. ಅಂಥವ್ನೇನು ರಾಜಬಡಿಯರ್ ಅಧಿಕಾರ ದಾಹಿ. ಇವನೇನು ಮಾಡ್ತಾನೆ ಅಂತ ಒಂದು ಇವನು ಅವನು ಅಯ್ಯಾ ಏನೋ ನಾವು ಇದ್ದೀವಿ ಸ್ನೇಹಿತರಾಗಿದ್ದೀವಿ, ನಾನು ಅಲ್ಲಿಗೆ ಹೋಗ್ತೀನಿ ಟ್ರೀಟ್ಮೆಂಟ್ಗೆ, ನಾನು ಬರೋವ್ರಿಗೆ ನೀನು ಕೇರ್ಟೇಕರಾಗಿರು, ನಾನು ಬದುಕಿ ವಾಪಸ್ ಬಂದರೆ ಕೊಡು, ಇಲ್ಲ ಒಂದು ಪಕ್ಷ ನಾನು ಅಲ್ಲೇ ಸತ್ತೋದ್ರೆ ನೀನು ಹೇಗೂ ನಾನು ಸ್ನೇಹಿತ ಅಲ್ವಾ, ನೀನು ಅನ್ಭೋಗ್ಸೋದಂತ ಅಂತ ಹೇಳ್ದ. ಆಯ್ತಾ, ಒಂಬತ್ತನೇ ರಾಜ ರಾಜ ಒಡೆಯರ ರಾಜ ಒಡೆಯರ ರಾಜ ಒಡೆಯರ್ ಒಂದು ಅವರೇ ವಹಿಸ್ಕೊಟ್ಟ ಶ್ರೀರಂಗ ರಾಯ್ನ. ಇನ್ನೊಂದು ವರ್ಷ ಅರೇ ಅವರು ದುರ್ಬಲ, ಆರೋಗ್ಯ ಸರಿ ಇಲ್ಲ, ಇದು ಒಳ್ಳೆ ಟೈಮ್ ಅಲ್ವಾ, ಅವನ ಆರೋಗ್ಯ ಕಟ್ಟಿರೋದು ನನಗೆ ಒಳ್ಳೆ ಟೈಮು, ಹೌದು, ಯಾತಕ್ಕೆ ನಾನು ಸುಮ್ಮನಿರ್ಬೇಕು, ಯಾಕೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟು ಅದನ್ನು ಕಿತ್ಕೋಬಾರ್ದು. ರಾಜ್ಯದ ದಾಹ ಅಧಿಕಾರ ಹೋಗಿ ಅವನ ಮೇಲೆ ಕಾಳಗ ಮಾಡಿ ಅವನನ್ನು ಕೊಂದು ಶ್ರೀರಂಗಪಟ್ಟಣ ಬಂಡಲವನ್ನು ಇವನು ವಹಿಸ್ಕೊಂಡ ಅಂತ ಇನ್ನೊಂದು ಕತೆ. ಫೈನಲ್ ರಿಸಲ್ಟ್ ಏನು, ವಿಜಯನಗರದ ತುಂಡಾಗಿದ್ದಂಥ ಶ್ರೀರಂಗ ಕನ್ನಡದ ಮಂಡಲ, ಶ್ರೀರಂಗಪಟ್ಟಣ ಕೇಂದ್ರವಾಗಿದ್ದ ಸ್ಥಳ, ಆ ಮಂಡಲ ಮೈಸೂರಿನ ಪಾಳೆಗಾರ ರಾಜ ಒಡೆಯರ ವಶಕ್ಕೆ ಬರುತ್ತೆ. ನಾವು ಈ ಬರ್ದಡಿ ಕೂತಿದ್ದೀವಿ 16ರಲ್ಲಿ, ಇಲ್ಲಿಂದ ನಾವು ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರ ಮಾಡ್ತೀವಿ. ಈಗ ನಮ್ಮ ಅಲ್ಲಿಗೆ ಹೋದಾಗ ಇವನು ರಾಜ ಅಂತ ಅನ್ನಿಸ್ಕೊಂಡ, ಅಫಿಷಿಯಲ್ ಫಸ್ಟ್ ಗ್ರೇಡ್ ರೆಪ್ರೆಸೆಂಟೇಟಿವ್ ಅವನು ರಾಜ ಒಡೆಯರು. ರಾಜ ಒಡೆಯರು ಪಾಳೆಗಾರ ಆದಾಗ ಅಲ್ಲ ಬೋರ್ಡ್ ಚೇಂಜ್ ಮಾಡಿ ರಾಜ ಅನ್ನೋ ಸ್ಟೇಟಸ್ ಬರುತ್ತೆ ಅವನಿಗೆ. ಇನ್ನಷ್ಟು ಜಾಗ ಸೇರ್ತಲ್ಲ ಅವನಿಗೆ, ಕನ್ನಡ ಮಂಡಲವೆಲ್ಲ ಸೇರ್ತಲ್ಲ. ವರ್ಷ 1500 1610ರಲ್ಲಿ 1610 ಅವನು ಸಾಯೋದು. ಅದೇನಂದ್ರೆ ಇನ್ನೊಂದು ಕುಂಟ್ ಕತೆ ಬಹಳ ಮಜೆದಾರ ಕಥೆ ಇದೆ, ಅಲ್ಲಿ ಮೇಲೆ ಅವನು ಶಾಪ. ಒಂಬತ್ತನೇ ರಾಜ ಅವನು ಸ್ವಲ್ಪ ಸ್ಟೇಟಸ್ ಜಾಸ್ತಿ ಆಯಿತು, ರಾಜ್ಯ ಆಗ್ತಾನೆ. ಅವನ ನಂತರ ಇದು ಹೇಳ್ಬೋದು ಅಲ್ಮೇಲೆ ಕತೆಯ, ಅವನು ಯುದ್ಧ ಮಾಡಿ ಅವನು ಸಾಯಿಸ್ಬಿಟ್ಟ ಅಂತ ಹೇಳ್ತೀವಲ್ಲ, ಇವನ್ನ ಯಾರೋ ಶ್ರೀರಂಗಯ್ಯನ ಶ್ರೀರಂಗಪಟ್ಟಣಕ್ಕೆ ಹೋದವನು ರಾಜ ಅನ್ನಿಸ್ಕೊಂಡು ಮೊದಲು ದೇವಸ್ಥಾನಕ್ಕೆ ಹೋಗಿ ಗ್ರಾಮ ದೇವತೆಗೆ ಕೈ ಮುಗಿಬೇಕು. ಹೌದು, ರಾಜ ಮಾಡಿದ್ರು ಅಷ್ಟೇ, ಮಂತ್ರಿ ಬಂದರು ಅಷ್ಟೇ, ಮುಖ್ಯಮಂತ್ರಿ ಮೈಸೂರಿಗೆ ಬಂದರೆ ಫಸ್ಟ್ ಅಲ್ಲಿಗೆ ಹೋಗ್ತಾನೆ, ಚಾಮುಂಡಿ ಜನ ನೋಡೋಕ್ಕಲ್ಲ, ಚಾಮುಂಡಮ್ಮ ನೋಡಕ್ಕೆ ಹೋಗ್ತಾನೆ. ಚಾಮುಂಡಮ್ಮಂಗಲ್ಲ, ಶ್ರೀರಂಗಪಟ್ಟಣದಲ್ಲಿ ಯಾರು ದೇವರು, ರಂಗನಾಥ ಸ್ವಾಮಿ. ಹೋಗಿ ರಂಗನಾಥ ಸ್ವಾಮಿಗೆ ಕೈ ಮುಗಿತಾನೆ. ಆಯಿತು, ಅದು ಪಕ್ಕ ರಂಗನಾಯ್ಕೆ ಗುಡಿ ಇದೆ, ಅಲ್ಲಿಗೂ ಹೋಗ್ತಾನೆ. ಯಾಕಯ್ಯ ಅರ್ಚಕನ್ ಕೇಳ್ತಾನೆ,
ಆಭರಣನೆ ಧರಿಸಿರ್ಬಲ್ಲ ನೀನು. ಅವರೇನು ಹೇಳ್ತಾರೆ ಅರ್ಚಕ ಸ್ವಾಮಿಯೇ, ಹಿಂದಿನ ಮಹಾರಾಣಿಯವರು ಇದ್ರಲ್ಲ, ಅವರು ತಮ್ಮ ಒಡವೆನ ಮಂಗಳವಾರ ಶುಕ್ರವಾರ ಕೊಡ್ತಾ ಇದ್ರು, ಸಾಯಂಕಾಲ ಕೊಡೋರು. ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ದೆ, ಬಾಲಚವಾಗಿ ರಾತ್ರಿ ವಾಪಸ್ ತಗೊಂಡೋಗೋರು. ಅವರು ತಲ್ಕಾಡ್ ಕೊಟ್ಟೋದ್ರಲ್ಲ ಗಂಡಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ, ಅದೇ ಸತ್ತು ಹೋದ್ರು ಅವರು. ಅವರ ಆಭರಣ ಎಲ್ಲಾನು ತಮ್ಮ ಜೊತೆ ಅಲ್ಲಿಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಅಯ್ಯೋ ಮಾರಾಯಣೆ, ಅದೇಗೆ ದೇವ್ರ ಕೊಟ್ಟ ಆಭರಣ ಅವ್ರು ತಗೊಂಡೋಗ್ತಾರೆ? ತಗೊಂಡೋದ್ರು ಸ್ವಾಮಿ. ಇವನು ಯಾವನ್ನ ಕರ್ದ ಇದ್ದವನ್ನ, ಏ ಹೋಗಿ ಹೇಳ ಅವ್ರಿಗೆ ತಾಕೀತು ಮಾಡೋ, ರಂಗನಾಯಕಿಗೆ ಕೊಡ್ತಾ ಇದ್ದ ಒಡವೆ ಎಲ್ಲಾನು ಇವ್ ಹೊತ್ಕೊಂಬಂದಿದ್ರಲ್ಲ ವಾಪಸ್ ದೇವ್ರಿಗೆ ಕೊಟ್ಟು ಕಳಿಸಿ. ಹಾಕಿ ಏನಂತಾರೆ, ಅದು ದೇವ್ರು ನನಗೆ ಕೊಟ್ಟದ್ದಲ್ಲ, ನನ್ನ ಒಡವೆ ನಾನು ದೇವ್ರಿಗೆ ಕೊಡ್ತಿದ್ದೆ, ನನ್ನ ಒಡವೆ ನಾನೇ ಕೊಡ್ಲೆ, ನಾನು ಕೊಡಲ್ಲ. ಇದು ಪುನಃ ಹೇಳಿ ಕಳಿಸ್ತಾರೆ, ನೀವು ಕೊಡದೆ ಹೋದ್ರೆ ಬಲವಂತ ಕಿತ್ಕೋಬೇಕಾಗುತ್ತೆ. ಆಗ ಅವ್ನು ನನ್ನನ್ನು ಮೊಲೆಸ್ಟ್ ಮಾಡ್ತಾನೆ ಅಂತ ಅವಳು ಗಾಬರಿ ಆಗ್ಬಿಡುತ್ತಂತೆ, ಕತೆ ಕಟ್ಟೋದಂಗೆ ಭಯಕ್ಕೆ. ಅವಳು ಆ ಬರ್ಡ್ಗಡ್ಡೆಲ್ಲಾರ ಸೆರ್ಗಿ ಕಟ್ಕೊಂಡ್ಲು ಇಲ್ಲ ಅವಳೇ ಧರಿಸ್ಕೊಂಡ್ಲು ಗೊತ್ತಿಲ್ಲ, ಮೂರು ಶಾಪ ಕೊಟ್ಬಿಡ್ತಾಳೆ. ತಲಕಾಡು ಬರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಒಡೆಯರಿಗೆ ಮಕ್ಕಳಾಗೋದಿರಲಿ, ಶಾಪ ಕೊಟ್ಬಿಟ್ಟು ಒಳಗೆ ಬಿದ್ದು ಸತ್ತೋಗ್ತಾಳೆ. ಒಡೆಯರೇನು ಅಲ್ಲಿಗೆ ಹೋಗಿರಲ್ಲ ತಲಕಾಡಿಗೆ? ಅದೆಲ್ಲ ಬರಲ್ಲ. ಇದು ಇನ್ನೊಂದು ವರ್ಷನೇನೋ ಅವ್ರು ಪೂರ್ತಿ ಒಡವೆ ಕೇಳಲ್ಲ, ಮೂಗುತಿ ಮಾತ್ರ ಕೇಳ್ತಾನೆ. ಮುಚ್ಚಿನ ಮೂಗುತಿ ಇರುತ್ತೆ, ಕಿತ್ತಲೆ ಹಣ್ಣಿನ ಗಾತ್ರ. ರಾಜನ ಶ್ರೀರಂಗರಾಯನ ಹೆಂಡತಿ ಹಾಕೊಂಡಿದ್ ಮುತ್ತು ಮೂಗಿತು ನೀವು ಯಾವಾಗ ನೋಡಿದ್ದಾಗ ಗೊತ್ತಿಲ್ಲ. ನೀವು ನವರಾತ್ರಿ ಟೈಮಲ್ಲಿ ಅಲ್ಲಿ ಕಪ್ಪ ಕೊಡಕ್ಕೆ ಹೋದ್ರೆ ಸಭೆಯಲ್ಲಿ ಅವಳು ತೆರೆ ಹಿಂದೆ ಕೂತಿರ್ತಾಳೆ. ಅದಂಗೆ ಇವ್ರಿಗೆ ಆ ಮುಗ್ಗುತಿ ನೋಡ್ದ ಇವನು ಗೊತ್ತಿಲ್ಲ. ಮೂಗುತಿ ಒಂದನ್ನ ಏ ಮುಗುತಿ ಕೊಡಕ್ಕೆ ಹೇಳೋ, ಅವಳು ಮೂಗುತಿ ಕೊಟ್ಟು ನಾನೇನು ಹಾಳು ಮಾಡ್ತಾನೆ ಅಂದ್ಬಿಟ್ಟು ಒಳಗೆ ಬಿದ್ದು ಸಾಯ್ತಾಳೆ. ಆ ಮೂಗುತಿ ಇವತ್ತೂ ರಂಗನಾಯಕಿ ಗುಡಿಲಿದೆ, ಅವ್ರಿಗೆ ಮೂಗುತಿ ತೊಡಸ್ತಾರೆ. ಅದು ಟೋಟಲ್ ಚಿನ್ನದ ತಂತಿನೂ ಸೇರಿಸಿ 9.34 grams ಏನೋ ಬರುತ್ತೆ. ಇವತ್ತು ಗಜನಿಂಬೆ ಗಾತ ಇದಪ್ಪ ಇದೆ. ಇವಾಗ್ನೂ ದೇವ್ರಿಗೆ ಧರಿಸಿದ್ದಾರೆ, ಧರಿಸ್ತಾರೆ. ಇದೆ ನಾನು ನೋಡಿದ್ದೀನಿ, ಪಾರ್ಥಾರ್ಥಿ ಅಂತ ಅಲ್ಲಿ ಅರ್ಚಕ ನನಗೆ ಅದನ್ನು ತೋರಿಸಿದ್ದಾರೆ. ಅದ ತೂಕ ಹಾಕದ ಇವನೊಬ್ಬ ಅಳತೆ ಮಾಡಿದವನು, ಅವನು ನಮ್ಮ ಫ್ರೆಂಡ್ ಅವ್ರ ಫೋಟೋನೂ ಕೊಟ್ಟಿದ್ದಾರೆ, ಬರ್ಕೊಟ್ಟಿದ್ದಾರೆ. ಆ ಬುತ್ತದ್ದೇನು ಸಮಸ್ಯೆ ಅಂದರೆ, ಈರುಳ್ಳಿ ಮೇಲೆ ಸಿಪ್ಪೆ ಎಳೆಯುತ್ತಲ್ಲ ಆ ಥರ ಕಾಲಕಾಲದಲ್ಲಿ ಮುಚ್ಚಿನ ಮೇಲೆ ಸಿಪ್ಪೆಗೆ ಬಿಡುತ್ತಂತೆ. ಹೌದು, ನಮ್ಮ ಅಲ್ಲಿದ್ದ ಅರ್ಚಕ ಪಾರ್ಸಾರ್ಥಿ ಹೇಳೋದು, ನಮ್ಮ ಮುತ್ತಾತನ ಕಾಲದಲ್ಲಿ ಗಜ ನಿಂಬೆಗಿಂತನೂ ದಪ್ಪ ಇತ್ತಂತೆ ಸಾರದು, ಈಗ ನೋಡಿ ಇಷ್ಟಿದೆ, ಈಗಲೇ ದಪ್ಪ ನಿಂಬೆ ಇದ್ದಂಗಿದೆ.